ಶಾಸನ ರಚನೆ ವಿಧೇಯಕಗಳನ್ನು ಪರಿಣಿಸುವುದು ಮತ್ತು ಅಂಗೀಕರಿಸುವುದು ಸಮಸ್ಯೆ ಎಚ್.ಕೆ. ಪಾಟೀಲ್ ಸನ್ಮಾನ್ಯ ಶಾಸಕರ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಕೇಳಿ. ಚಿಕ್ಕೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಹಿರೇಕೋಡಿ ನಂದಿ ಪರ್ವತ ಗ್ರಾಮದ ಆಚಾರ್ಯ ಶ್ರೀ ರಾಮ್ಕುಮಾರ ನಂದಿ 58 ವರ್ಷದ ಜೈನ ಮುನಿಗಳು ದಿನಾಂಕ 5/7/2023 ಆಶ್ರಮದಿಂದ ಕಾಣೆಯಾಗಿರುತ್ತಾರೆ. ಈ ವಿಚಾರವು ಭಕ್ತರಿಗೆ ತಿಳಿದು ದಿನಾಂಕ 7/7/2023 ದೂರನ್ನು ಸಲ್ಲಿಸಿದ್ದು, ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಸಂದೇಹದ ಆಧಾರದ ಮೇಲೆ ನಾರಾಯಣ ಬಸಪ್ಪ ಮಾಳಿ ಹಾಗೂ ಹಸನ್ ಸಾಬಾ ಮುಕ್ಪುಲ್ ದಲಾಯಿತ ಎಂಬುವರನ್ನು ಕರೆತಂದು ವಿಚಾರಣೆ ಮಾಡಿದ್ದು. ಅವರು ವಿಚಾರಣೆಯ ಸಮಯದಲ್ಲಿ ಆಚಾರ್ಯರನ್ನು ಹಣಕಾಸಿನ ವಿಚಾರದಲ್ಲಿ ಕೊಲೆ ಮಾಡಿ ನಾರಾಯಣ ಬಸಪ್ಪ ಮಾಳಿಯ ಜಮೀನಿನಲ್ಲಿ ಪಾಳು ಬಿದ್ದಿದ್ದ ಕೊಳವೆ ಬಾವಿಯಲ್ಲಿ ಹಾಕಿರುವುದಾಗಿ ತಿಳಿಸಿದ ಮೇರೆಗೆ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ 148/2023 ಕಲಂ 312/201 IPC ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ಪ್ರಕರಣದ ತನಿಖೆಯಲ್ಲಿ ಸತತ 7 ಗಂಟೆಯ ಕಾರ್ಯಾಚರಣೆಯ ನಂತರ ಕೊಳವೆ ಬಾವಿಯಿಂದ ಆಚಾರ್ಯರ ದೇಹದ ಭಾಗಗಳನ್ನು ಸಿಕ್ಕಿದ್ದು, ಮರಣೋತ್ತರ ಪರೀಕ್ಷೆಯ ನಂತರ ಸಾರ್ವಜನಿಕರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆಯನ್ನು ನಿರ್ವಹಿಸಲಾಗಿರುತ್ತದೆ. ಪ್ರಕರಣದ ತನಿಖೆಯನ್ನು ವಿಧಿವಿಜ್ಞಾನ ತಜ್ಞರು ಹಿರಿಯ ಅಧಿಕಾರಿಗಳಿಂದ ನಡೆಸಲಾಗಿರುತ್ತದೆ ಮತ್ತು ಮಾನ್ಯ ಗೃಹ ಸಚಿವರು ಖುದ್ದು ಸ್ಥಳಕ್ಕೆ ಭೇಟಿ ನೀಡಿರುತ್ತಾರೆ. ಈ ಪ್ರಕರಣವು ಅತಿ ಸೂಕ್ಷ್ಮವಾಗಿರುವುದರಿಂದ ಮತ್ತು ಸಾರ್ವಜನಿಕರಿಂದ ಬಂದ ಕೋರಿಕೆ ಮೇರೆಗೆ ಈ ಪ್ರಕರಣದ ತನಿಖೆಯನ್ನು CID ಗೆ ಹಸ್ತಾಂತರಿಸಲಾಗುವುದು.